ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಟೈಲ್ ವಿತ್ ಸುಪ್ರೀತಾ. ಹೇಗಿದ್ರೆ ಎಲ್ಲರೂ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನಿವತ್ತು ಯಾವುದೇ ಫೌಂಡೇಶನ್, ಕನ್ಸೀಲರ್, ಬಿ ಬಿ ಕ್ರೀಮ್, ಸಿ ಸಿ ಕ್ರೀಮ್ ಯೂಸ್ ಮಾಡದೆ ಹೇಗೆ ಮೇಕಪ್ ಮಾಡ್ಕೊಳ್ಳೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಫಸ್ಟ್ ನಾನು ನಿವಿಯಾ ಲೈಟ್ ಮಾಯಿಶ್ಚರೈಸರ್ನ ಆಲ್ ಓವರ್ ಫೇಸ್ ಅಪ್ಲೈ ಮಾಡ್ತಾ ಇದ್ದೀನಿ. ಮಾಯಿಶ್ಚರೈಸರ್ನ ಯಾವತ್ತೂ ಸ್ಕಿಪ್ ಮಾಡಬೇಡಿ, ನಮ್ಮ ಫೇಸ್ ಹೈಡ್ರೇಟ್ ಮಾಡುತ್ತೆ ಇದು. ಸೊ ಮೇಕಪ್ ಮಾಡೋಕ್ಕೂ ಮುಂಚೆ ಅಥವಾ ಸ್ಕಿನ್ ಕೇರ್ ಮಾಡುವಾಗಲೂ ನೀವು ಮಾಯಿಶ್ಚರೈಸರ್ನ ಅಪ್ಲೈ ಮಾಡಿ. ಸೊ ಇವಾಗ ನಾನು ಬ್ಲೂ ಹೆವೆನ್ ಕಾಂಪ್ಯಾಕ್ಟ್ ಪೌಡರ್ನ ಯೂಸ್ ಮಾಡ್ತಿದ್ದೀನಿ. ಸೊ ಇದರಿಂದ ನಾನು ನನ್ನ ಮಾಯಿಶ್ಚರೈಸರ್ನ ಸೆಟ್ ಮಾಡ್ತೀನಿ. ಮಾಯಿಶ್ಚರೈಸರ್ ಆ್ಯಂಡ್ ಕಾಂಪ್ಯಾಕ್ಟ್ ಪೌಡರ್ ಎರಡೇ ನಾನು ಇಲ್ಲಿ ಯೂಸ್ ಮಾಡ್ತಿರೋದು. ಸೊ ನಿಮಗೇನಾದರೂ ಫೌಂಡೇಶನ್, ಕನ್ಸಿಲರ್ ಯೂಸ್ ಮಾಡಬೇಕು ಅಂತ ಇದ್ದರೆ ನೀವು ಯೂಸ್ ಮಾಡಿ. ಸೊ ಇವಾಗ ನಾನು ಐಬ್ರೋನ ಫಿಲ್ ಮಾಡ್ತಾ ಇದ್ದೀನಿ. ಇದು ತುಂಬ ಬೇಸಿಕ್ಕಾಗಿ ತುಂಬ ಸಿಂಪಲ್ ಮೇಕಪ್ ಲುಕ್. ಸೊ ಯಾರಿಗೆಲ್ಲ ಫೌಂಡೇಶನ್ ಇಷ್ಟ ಆಗಲ್ಲ, ಯಾರಿಗೆಲ್ಲ ಹೆವಿ ಮೇಕಪ್ ಇಷ್ಟ ಆಗಲ್ಲ, ಅವರು ಈ ಮೇಕಪ್ನ ಡೈಲಿ ಮಾಡ್ಕೊಂಡು ಹೋಗ್ಬೋದು. ಐ ಮೇಕಪ್ನ ಇಷ್ಟಪಡ್ತೇ ಇರೋರು ಯಾವುದಾದ್ರೂ ಒಂದು ಟ್ರಾನ್ಸಿಷನ್ ಶೇಡ್ನ ಯೂಸ್ ಮಾಡಿ. ಸೊ ನಾನಿಲ್ಲಿ ಜಸ್ಟ್ ಒನ್ ಶೇಡ್ನ ಅಷ್ಟೇ ಯೂಸ್ ಮಾಡಿ ಅದನ್ನು ಆಲ್ ಓವರ್ ನನ್ನ ಐ ಲಿಡ್ ಕ್ರೀಸ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ. ಆ್ಯಸ್ ಯು ಕ್ಯಾನ್ ಸಿ, ಜಸ್ಟ್ ಒನ್ ಶೇಡ್ ಅಷ್ಟೇ. ಸೊ ನೀವು ಈ ಟ್ರಿಕ್ನ ಯೂಸ್ ಮಾಡ್ಬೋದು. ನನ್ನ ಸೇಮ್ ಶೇಡ್ನ ನನ್ನ ಲೋಯರ್ ಲ್ಯಾಶ್ ಲೈನ್ಗೂ ಕೂಡ ಅಪ್ಲೈ ಮಾಡ್ತೀನಿ. ಸೊ ನಾನಿಲ್ಲಿ ಕಾಜಲ್ನ ಐಲೈನರ್ ಯಾವುದನ್ನು ಯೂಸ್ ಮಾಡ್ತಾ ಇಲ್ಲ, ನೀವು ಬೇಕು ಅಂದರೆ ಅದನ್ನು ಯೂಸ್ ಮಾಡ್ಬೋದು. ಸೊ ನೆಕ್ಸ್ಟ್ ಮಸ್ಕಾರ. ಐಲೈನರ್ ಕಾಜಲ್ನ ಯೂಸ್ ಮಾಡದೇ ಇರೋರು ಮಸ್ಕಾರನ ಯಾವಾಗಲೂ ಯೂಸ್ ಮಾಡಿ, ಬಿಕಾಸ್ ಇದರಿಂದ ನಮ್ಮ ಲ್ಯಾಶಸ್ ತುಂಬ ಚೆನ್ನಾಗಿ ಕಾಣುತ್ತೆ. ಇದನ್ನು ಅಪ್ಪರ್ ಲ್ಯಾಶಸ್ಗೆ ಆ್ಯಂಡ್ ಲೋಯರ್ ಲ್ಯಾಶಸ್ ಎರಡಕ್ಕೂ ಯೂಸ್ ಮಾಡ್ತಾ ಇದ್ದೀನಿ. ಸೊ ನೀವು ಬೇಕಾದರೆ ಇದಿಷ್ಟು ಮಾಡಿ ನೆಕ್ಸ್ಟ್ ಲಿಪ್ಸ್ಟಿಕ್ ಅಪ್ಲೈ ಮಾಡಿ ನಿಮ್ಮ ಮೇಕಪ್ ಲುಕ್ನ ಕಂಪ್ಲೀಟ್ ಮಾಡ್ಬೋದು. ಇಲ್ಲಾಂದರೆ ನಿಮಗೆ ಕಾಂಟೋರ್, ಹೈಲೈಟರ್, ಬ್ಲಷ್ ಎಲ್ಲ ಬೇಕು ಅಂತಂದರೆ ನೀವು ಮೇಕಪ್ ಸ್ವಲ್ಪ ಮಾಡ್ಕೊಳ್ಳಿ. ನಾನು ಲೈಟಾಗಿ ಬ್ಲಷ್, ಕಾಂಟೋರ್, ಹೈಲೈಟರ್ನ ಮಾಡಿದ್ದೀನಿ. ಸೊ ಲಾಸ್ಟ್ಗೆ ಲಿಪ್ಸ್ಟಿಕ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಇದು ಡ್ಯಾಝ್ಲರ್ ಲಿಪ್ಸ್ಟಿಕ್. ಸೊ ಇವಾಗ ನಿಮ್ಮ ಮೇಕಪ್ ಫುಲ್ ಕಂಪ್ಲೀಟ್ ಆಯಿತು. ಜಸ್ಟ್ 5 to 6 ಪ್ರಾಡಕ್ಟ್ಸ್ ಅಷ್ಟೇ ಯೂಸ್ ಮಾಡಿ ಮೇಕಪ್ ಲುಕ್ನ ಕಂಪ್ಲೀಟ್ ಮಾಡಿರೋದು ನಾವು. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ, ಇಷ್ಟ ಆಗಿದೆ ಅಂತ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಗೈಸ್.